ओम शांति। मुरली दिनांक मे एरडु एरडु सावरदा इपत्मूरु बाप दादा मधुबन। प्रति दिनदंते ई दिनवू सह ई मुरली चिंतनक्के तमगेल्लरिगू ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬಾಬಾರವರು ಈ ದಿನ ಮುಖ್ಯ ಸಾರದಲ್ಲಿ ನಮ್ಮನ್ನ ಸುದರ್ಶನ ಚಕ್ರಧಾರಿಗಳು ಅಂತಲೂ ಹೇಳಿದ್ದಾರೆ. ವಿಶೇಷವಾದ ವರದಾನವನ್ನು ಕೂಡ ಕೊಟ್ಟಿದ್ದಾರೆ. ಈ ದಿನದ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನ ಬಾಬರವರು ವರದಾನವನ್ನು ಕೊಟ್ಟಿದ್ದಾರೆ. ಅಭ್ಯಾಸ ಮತ್ತು ಗಮನದ ಮೂಲ ಸಂಸ್ಕಾರದ ಮೂಲಕ ಸ್ವಯಂನ ಮತ್ತು ಸರ್ವರ ಸೇವೆಯಲ್ಲಿ ಸಫಲತಾ ಮೂರ್ತಿ ಭವ ಎನ್ನುವ ವರದಾನವನ್ನು ಕೊಟ್ಟಿದ್ದಾರೆ. ಅಭ್ಯಾಸ ಮತ್ತು ಗಮನದ ಮೂಲ ಸಂಸ್ಕಾರದ ಮೂಲಕ ಸ್ವಯಂನ ಮತ್ತು ಸರ್ವರ ಸೇವೆಯಲ್ಲಿ ಸಫಲತಾ ಮೂರ್ತಿ ಭವ ಎನ್ನುವ ವರದಾನ ಸಿಕ್ಕಿದೆ ನಮಗೆ. ಅಂದರೆ ಸ್ವಸೇವಾ ಮತ್ತು ಸರ್ವರ ಸೇವಾದಲ್ಲಿ ಸಫಲತಾ ಮೂರ್ತರಾಗಿ ಅನ್ನುವಂಥ ವರದಾನ ಇವತ್ತು ಶಿವತಂದೆಯವರು ನಮಗೆ ಕೊಟ್ಟಿದ್ದಾರೆ. ಈ ವರದಾನವನ್ನ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಒಂದು ಕ್ಲೂ ಇಂಟ್ಸ್ ಕೊಟ್ಟಿದ್ದಾರೆ. ಈಗ ನೋಡಿ, ಇಂದಿನ ಕಾಲದಲ್ಲಿ ನಾವು ಭಕ್ತಿ ಮಾರ್ಗದಲ್ಲಿ ಪುರಾಣಗಳಲ್ಲಿ ಪ್ರವಚನಗಳಲ್ಲಿ ಕಥೆಗಳಲ್ಲಿ ಕೇಳ್ತಾ ಬಂದಿದ್ವಿ. ನಾವು ಏನು ಅಂದರೆ, ಯಾವುದಾದರೂ ಭಕ್ತರಿಗೆ ಯಾರಿಗೆ ಯಾವುದೇ ವರದಾನಗಳು ಬೇಕಾಗಿತ್ತು ಅಂತಂದರೆ, ಆ ಒಂದು ದೇವರ ಸಾಕ್ಷಾತ್ಕಾರಕ್ಕಾಗಿ ಮತ್ತು ವರದಾನದ ಪ್ರಾಪ್ತಿಗಾಗಿ ವಿಧ ವಿಧವಾಗಿರ್ತಕ್ಕಂಥ ಭಕ್ತಿಯನ್ನು ಅವರು ಮಾಡ್ತಾ ಇದ್ರು. ಈ ವರವನ್ನು ಪಡಿಲಿಕ್ಕೆ ಈ ರೀತಿಯ ಸಾಧನವನ್ನು ಮಾಡಬೇಕು, ಈ ವರದಾನವನ್ನು ಪಡಿಲಿಕ್ಕೆ ಈ ಒಂದು ಸಾಧನೆಯನ್ನು ಮಾಡಬೇಕು, ಒಂದೊಂದಕ್ಕೆ ಒಂದೊಂದು ರೀತಿಯಲ್ಲಿ, ಬ್ರಹ್ಮಾಸ್ತ್ರಕ್ಕೆ ಬೇರೆ, ಸರ್ಫಾಸ್ತ್ರಕ್ಕೆ ಬೇರೆ. ಈ ರೀತಿ ನಾವು ಭಕ್ತಿ ಮಾರ್ಗದಲ್ಲಿ ಕೇಳಿದಂತೆ, ಯಾವುದೇ ಒಬ್ಬ ಯೋಧ ಇದ್ರೆ, ಒಬ್ಬ ಮಹಾರಾಜ ಇದ್ರೆ, ಯುದ್ಧದ ಸಮಯದಲ್ಲಿ ಆತನಿಗೆ ಉಪಯೋಗ ಬರ್ತಕ್ಕಂತ ಬಾಣಗಳನ್ನ, ಅದರಲ್ಲೂ ವಿಶೇಷವಾಗಿ ಅಸ್ತ್ರಗಳನ್ನ ವರದಾನವಾಗಿ ಪ್ರಾಪ್ತಿ ಮಾಡಿಕೊಳ್ಬೇಕು. ಕೆಲವರಿಗೆ ಚಿರಂಜೀವಿ ವರದಾನ ಬೇಕು ಅಂತ ತಪಸ್ಸು ಮಾಡಿದ್ರು, ಕೆಲವರಿಗೆ ಸೋಲಿಲ್ಲದಂತ ವಿಜಯದ ವರದಾನವನ್ನ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ತಪಸ್ಸನ್ನ ಮಾಡಿದ್ರು, ಕೆಲವರು ಅನೇಕ ಶಸ್ತ್ರಾಸ್ತ್ರಗಳನ್ನ ಪಡಿಲಿಕ್ಕೆ ಉಗ್ರ ತಪಸ್ಸನ್ನ ಆಚರಣೆ ಮಾಡಿದ್ರು. ಅದಕ್ಕೆ ತಕ್ಕಂತೆ ವರದಾನಗಳು ಕೂಡ ಪ್ರಾಪ್ತಿಯಾಗ್ತವೆ. ಅಂದ್ರೆ ಯಾವ ಒಂದು ಲಕ್ಷ್ಯಕ್ಕಾಗಿ ನಾವು ಪುರುಷಾರ್ಥ ಅಥವಾ ಸಾಧನೆ ಅಥವಾ ತಪಸ್ಸನ್ನ ಮಾಡ್ತಾ ಇದ್ದೇವೋ ಅದಕ್ಕೆ ತಕ್ಕಂತೆ ಸಾಧನೆ ಇರಬೇಕಾಗ್ತಿತ್ತು. ನಾವು ಇಟ್ಟುಕೊಂಡಿರುವ ಗುರಿ, ಇಟ್ಟುಕೊಂಡಿರುವ ಬೇಡಿಕೆಯ ಆಧಾರಕ್ಕನುಗುಣವಾಗಿ ನಮ್ಮ ತಪಸ್ಸು ಅಥವಾ ನಮ್ಮ ಸಾಧನೆ ಇರಬೇಕಾಗಿತ್ತು ಅನ್ನುವಂಥದ್ದನ್ನ ಭಕ್ತಿ ಮಾರ್ಗದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಅದೇ ತರಹ ಇಲ್ಲಿ ನಾವು ಸಫಲತರ ಆಗಬೇಕು ಅಂತಂದ್ರೆ, ನಾವು ಕೂಡ ಇಲ್ಲಿ ಒಂದು ಲಕ್ಷ್ಯವನ್ನ ಇಟ್ಟುಕೊಂಡಿದ್ದೇವೆ. ಆ ಲಕ್ಷ್ಯವನ್ನ ನಾವು ಗುರಿ ಮುಟ್ಟಬೇಕು ಅಂತಂದ್ರೆ, ಸಫಲ ಆಗಬೇಕು ಅಂತಂದ್ರೆ, ಇಲ್ಲಿ ನಮಗೂ ಕೂಡ ಒಂದು ಸಾಧನವನ್ನ ಕೊಟ್ಟಿದ್ದಾರೆ, ಸಾಧನೆಯನ್ನ ಕೊಟ್ಟಿದ್ದಾರೆ. ಅದು ಯಾವ ಸಾಧನೆ ಮಾಡಬೇಕು ಅಂತಂದ್ರೆ, ಈ ಬ್ರಾಹ್ಮಣ ಜನ್ಮಕ್ಕೆ ಬಂದ ಮೇಲೆ ಎರಡರ ಮೇಲೆ ತುಂಬಾ ನಮಗೆ ಗಮನ ಇರಬೇಕು. ಒಂದು ಅಭ್ಯಾಸ ಮಾಡ್ತಾ ಇರಬೇಕು, ಗಮನ ನಿರಂತರವಾಗಿರಬೇಕು. ಸತತ ಅಭ್ಯಾಸ ನಿರಂತರ ಗಮನದ
ಆಧಾರದ ಮೇಲೆ ನಮ್ಮ ಒಂದು ಒರಿಜಿನಾಲಿಟಿ ಅನ್ನುವಂಥದ್ದು, ನಮ್ಮ ಶಕ್ತಿ ಸ್ವರೂಪ ಅನ್ನುವಂಥದ್ದು ಆವಿರ್ಭಾವ ಆಗುತ್ತೆ ಅಥವಾ ಇಮರ್ಜ್ ಆಗುತ್ತೆ. ಯಾವಾಗ ನಾವು ಮಾಡುವ ಸಾಧನೆ ಆಳವಾಗಿದ್ದಾಗ, ಏಕಾಗ್ರವಾಗಿದ್ದಾಗ, ಸತತವಾಗಿದ್ದಾಗ ಅದರಲ್ಲಿ ಒಂದು ಶಕ್ತಿಯ ಆವಿರ್ಭಾವ, ಒಂದು ಸತ್ಯ ದರ್ಶನ ಅನ್ನುವಂಥದ್ದು ಉಂಟಾಗತ್ತೆ. ಆ ಸತ್ಯ ದರ್ಶನ ಮತ್ತು ಸ್ವಶಕ್ತಿಯ ಮೂಲಕ ಅನೇಕ ಆತ್ಮರ ಕಲ್ಯಾಣವನ್ನ, ಸೇವೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಬಾಬಾರವರು ಇವತ್ತು ವರದಾನದಲ್ಲಿ ಅಭ್ಯಾಸ ಮತ್ತು ಗಮನದ ಮೂಲ ಸಂಸ್ಕಾರದ ಮೂಲಕ, ಯಾಕೆ ಈ ಶಬ್ದವನ್ನು ಬಳಸಿದ್ರು ಬಾಬಾ, ಮೂಲ ಸಂಸ್ಕಾರದ ಮೂಲಕ. ಮೂಲ ಅಂತಂದ್ರೆ ನಾವು ಇನ್ನೂ ನಿರಾಕಾರದ ಲೆವೆಲಲ್ಲಿ ಬಾಬಾರವರು ಹೇಳ್ತಾ ಇಲ್ಲ, ಪಾತ್ರದ ದೃಷ್ಟಿಯಲ್ಲೇ ನೀವು ಮೂಲ ಬ್ರಾಹ್ಮಣರಾಗಿದ್ದೀರಿ, ಸೃಷ್ಟಿಯ ಸಾರದಲ್ಲಿದ್ದೀರಿ, ಆದಿ ದೇವರಾಗಿದ್ದೀರಿ, ಜಗತ್ ಪರಿವರ್ತಕರಾಗಿದ್ದೀರಿ, ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಿ, ನೀವು ಈ ಒಂದು ಸತ್ಯ ಶಿವಾಧಾರಿಗಳಾಗಿದ್ದೀರಿ, ಸತ್ಯ ಬ್ರಾಹ್ಮಣರಾಗಿದ್ದೀರಿ ಅಂತಂದ್ರೆ ನಿಮ್ಮ ಆ ಬ್ರಾಹ್ಮಣತ್ವದ ಮೂಲ ಸಂಸ್ಕಾರ ಇದೇ ಆಗಿದೆ. ಒಂದು ಅಭ್ಯಾಸ, ಇನ್ನೊಂದು ಗಮನ, ಒಂದು ಪ್ರಾಕ್ಟೀಸ್, ಇನ್ನೊಂದು ಅಟೆನ್ಷನ್. ಈ ಎರಡು ನಿಮಗೆ ವಸ್ತಲ್ಲ, ಇದು ನಿಮ್ಮ ಒರಿಜಿನಾಲಿಟಿ, ಪಾತ್ರದ ಒರಿಜಿನಾಲಿಟಿ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರತಿ ಸಂಗಮ ಯುಗದಲ್ಲಿ ಈ ಒಂದು ಪ್ರಾಕ್ಟೀಸ್ ಅನ್ನ ಇಡೀ ಜನ್ಮದುದ್ದಕ್ಕೂ ನೀವು ಮಾಡ್ತಾ ಬಂದಿರುವಂಥದ್ದು. ಏನು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀರಿ, ಅಟೆನ್ಷನ್ ಕೊಡುತ್ತಾನೆ ಬಂದಿದ್ದೀರಿ. ಇದು ಬ್ರಾಹ್ಮಣರ ಒರಿಜಿನಲ್ ಸಂಸ್ಕಾರ, ಅವ್ರಿಗೆ ಬೇರೆ ಕೆಲಸನೇ ಇಲ್ಲ ಅಂತ. ಈಗ ನೋಡಿ, ಸೈಡ್ ಜಾಬ್ಸ್ ಬೇಕಾದಷ್ಟೇ ಇರುತ್ತೆ, ಉಪ ಕಸುಬುಗಳು ಅಂತ ಇರುತ್ತೆ, ಮೂಲ ಕಸುಬು, ಮೂಲ ವೃತ್ತಿ ಅಂತ ಒಂದಿರುತ್ತೆ. ಹಂಗೆ ನಿಮ್ಮ ಬ್ರಾಹ್ಮಣರಿಗೆ ಮೂಲ ಕಸುಬು, ಮೂಲ ವೃತ್ತಿ ಯಾವುದು ಅಂದ್ರೆ ಒಂದು ಅಟೆನ್ಷನ್ ಕೊಡಬೇಕು, ಇನ್ನೊಂದು ಪ್ರಾಕ್ಟೀಸ್ ಮಾಡಬೇಕು. ಇದು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ ನಿಮಗೆ ಅಂತ ಬಾಬರವ್ರು ಹೇಳ್ತಿರೋದು. ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಾನು ಬ್ರಾಹ್ಮಣ ಆಗಿದ್ದೀನಿ ಅಂತಂದ ಮೇಲೆ ನಾನು ಏನು ಮಾಡಬೇಕು ಅನ್ನುವ ಲಕ್ಷ್ಯದ ಕುರಿತಾದ ಕ್ಲಾರಿಟಿ ನಮ್ಮಲ್ಲಿ ಇಲ್ಲ ಅಂದ್ರೆ, ನಾವು ಎಷ್ಟೇ ವಿಸ್ತಾರವಾಗಿ ತಿಳ್ಕೊಂಡು ಎಷ್ಟೇ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋದ್ರೂ ಕೂಡ ಫೇಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಯಾಕೆ ಅಂತಂದ್ರೆ ಮೇನ್ ನಾವು ಏನು ಮಾಡಬೇಕು ಅನ್ನೋದನ್ನೇ ಮರೆತು ಬಿಟ್ಟಿದ್ರೆ, ಅದ್ರ ಕಡೆಗೆ ನಮ್ದು ಅಟೆನ್ಷನ್ನೇ ಇಲ್ಲ ಅಂದಿದ್ರೆ, ಅದರ ಪ್ರಾಕ್ಟೀಸ್ ಅನ್ನೇ ನಾವು ಮಾಡಲಿಲ್ಲ ಅಂದ್ರೆ ಖಂಡಿತವಾಗಿ ಆ ಲಕ್ಷ್ಯವನ್ನು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಉದಾಹರಣೆಗೆ, ಎಲ್ಲೋ ಒಂದು ಕಡೆ ನೀವು ಪ್ರಯಾಣ ಬೆಳೆಸಬೇಕು ಅಂತ ಮನೆ ಬಿಟ್ಟಿದ್ರಿ ಅಂತ ಹೇಳ್ಕೊಳ್ಳಿ, ಲಗೇಜ್ಗಳು ಇರುತ್ತೆ, ಅದಕ್ಕೆ ಅನೇಕ ತಯಾರಿಗಳಿರುತ್ತೆ, ಅದರದ್ದೇ ಆದ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ, ಆ ತಯಾರಿ, ಆ ಲಗೇಜು, ಆ ಭಾರವನ್ನು ಹೊತ್ತುಕೊಂಡು ನೀವು ಹೊರಡ್ತೀರಿ. ಆದರೆ ಈ ಭಾರಗಳ ಒತ್ತಡಕ್ಕೆ ಒಳಗಾಗಿ, ತಯಾರಿಯ ಭಯದಲ್ಲಿ ಒಳಗಾಗಿ ನೀವು ಎಲ್ಲಿ ಹೋಗಬೇಕು ಅನ್ನೋದನ್ನು ಮರೆತು ಬಿಟ್ರಿ ಅಂತ ಇಟ್ಕೊಳ್ಳಿ, ಅಥವಾ ನಡೆಯೋದನ್ನು ನಿಲ್ಲಿಸಿದ್ರಿ ಅಂತ ಇಟ್ಕೊಳ್ಳಿ. ತಯಾರಿ ಮಾಡ್ಕೊಂಡಿಲ್ವಾ? ಮಾಡ್ಕೊಂಡಿದ್ರಿ. ಭಾರ ಒತ್ಕೊಂಡಿಲ್ವಾ? ಒತ್ಕೊಂಡಿದ್ದೀರಿ. ಹೋಗಬೇಕಾ ಇಲ್ವಾ? ಹೋಗಬೇಕು. ಆದರೆ ಎಲ್ಲಿಗೆ ಹೋಗಬೇಕು ಅನ್ನೋದು ಮರೆತಿದ್ರಿ, ಮತ್ತು ನಡೆಯೋದನ್ನು ನಿಲ್ಲಿಸಿದ್ರೆ ನೀವು ಎಷ್ಟು ವರ್ಷಗಳಾದರೂ ಆ ಭಾರ ಹೊತ್ಕೊಂಡಿದ್ರು ಕೂಡ ಭಾರ ಆಗತ್ತೆ ವಿನಃ ಲಕ್ಷ್ಯವನ್ನು ಮುಟ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೇಗೋ ಹಾಗೆ ನಾವು ಬ್ರಾಹ್ಮಣರಾಗಿಲ್ವಾ? ಆಗಿದ್ದೀವಿ. ಶ್ರೀಮತದಂತೆ ನಡೀತಾ ಇಲ್ವಾ? ನಡೀತಾ ಇದ್ವಿ. ಅನೇಕ ಸ್ವಲ್ಪ ತ್ಯಾಗವನ್ನು ಮಾಡಲಿಲ್ವಾ? ಮಾಡಿದ್ದೀವಿ. ನಿಂದನೆಗಳನ್ನು ಸಹಿಸ್ಕೊಂಡಿಲ್ವಾ? ಸಹಿಸ್ಕೊಂಡಿದ್ದೀವಿ. ಸ್ವಲ್ಪ ಜಗತ್ತಿನ ದೃಷ್ಟಿಯಲ್ಲಿ ಅವರೆಲ್ಲರೂ ಫ್ರೀ ಆಗಿದ್ರೆ ನಾವು ಸ್ವಲ್ಪ ರೆಸ್ಟ್ರಿಕ್ಷನ್ನಲ್ಲಿ, ನಾವು ಸ್ವಲ್ಪ ಭಾರದಲ್ಲಿ ಒತ್ಕೊಂಡಿಲ್ವ ಬ್ರಾಹ್ಮಣ ಸಂಸ್ಕಾರವನ್ನ? ಒತ್ಕೊಂಡಿದ್ದೀವಿ. ಆದರೆ
ಇಲ್ಲೂ ಕೂಡ ನಾವು ಯಾವ ಪ್ರಾಕ್ಟೀಸ್ ಅನ್ನ ಮಾಡಲಿಕ್ಕೆ ಈ ಜನ್ಮ ತಗೊಂಡಿದೀವಿ ಆ ಪ್ರಾಕ್ಟೀಸ್ ಅನ್ನ ನಿಲ್ಲಿಸಿ ಲಕ್ಷ್ಯ ನಾನು ಏನು ಮಾಡಬೇಕಾಗಿದೆ ಅನ್ನುವಂಥ ಲಕ್ಷ್ಯ ಗಮನವನ್ನು ಅಟೆನ್ಷನ್ ಅನ್ನ ಕೊಡಲಿಲ್ಲ ಅಂತಂದ್ರೆ ನೀವು ಎಷ್ಟು ವರ್ಷ ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ರು ಅದರದ್ದು ರಿಸಲ್ಟ್ ಆ ಲಕ್ಷ್ಯದಲ್ಲಿ ಸಫಲತೆ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಅದಕ್ಕೆ ಬಾಬರವ್ರು ಅಂಡರ್ಲೈನ್ ಮಾಡ್ಯಾರು, ಬ್ರಾಹ್ಮಣರ ಮೂಲ ಸಂಸ್ಕಾರ ಪ್ರಾಕ್ಟೀಸ್ ಮತ್ತು ಅಟೆನ್ಷನ್. ಇದನ್ನ ಬಿಟ್ಟು ನಾವು ಎಷ್ಟು ಚೆನ್ನಾಗಿ ಏಣಿಯನ್ನು ಅರ್ಥ ಮಾಡಿಕೊಂಡ್ರು, ಎಷ್ಟೇ ಚೆನ್ನಾಗಿ ತ್ರಿಲೋಕಗಳನ್ನು ಅರ್ಥ ಮಾಡಿಕೊಂಡ್ರು, ಕಲ್ಪವೃಕ್ಷ ಅರ್ಥ ಮಾಡಿಕೊಂಡ್ರು, ಡ್ರಾಮಾ ಹಿಸ್ಟ್ರಿ ಅರ್ಥ ಮಾಡಿಕೊಂಡ್ರು ಯಾವ ಕೆಲಸಕ್ಕೂ ಬರೋದಿಲ್ಲ. ನಾವು ತಿಳ್ಕೊಳ್ಬೋದು, ಬೇರೆಯವ್ರಿಗೆ ಹೇಳ್ಬೋದು, ಆದರೆ ನೀನು ಆ ಲಕ್ಷ್ಯವನ್ನು ಮುಟ್ಲಿಕ್ಕೆ ಸಾಧ್ಯನಾ ಅಂದರೆ ಖಂಡಿತ ಇಲ್ಲ. ನೀವು ಎಲ್ಲೇ ಇರಬಹುದು, ನೀವೆಷ್ಟೇ ವಾಗ್ಮಿ ಆಗಿರಬಹುದು, ನೀವೆಷ್ಟು ವರ್ಷದಿಂದನಾದರೂ ಇರಬಹುದು, ಆದರೆ ಈ ಸಣ್ಣ ಮೂಲ ಬೀಜ ಅಂಶವಾಗಿರತಕ್ಕಂಥ ಪ್ರಾಕ್ಟೀಸ್ ಮತ್ತು ಅಟೆನ್ಷನ್ ಅನ್ನು ಬಿಟ್ಟು ಉಳಿದದ್ದು ಏನೆಲ್ಲ ಮಾಡಿದರೂ ಕೂಡ ಇಲ್ಲಿ ಲಕ್ಷ್ಯವನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಬಾಬರವರು ಅಂಡರ್ಲೈ, ಇದು ಬ್ರಹ್ಮನಿಗೂ ಮಮ್ಮನಿಗೂ ದಾದಿಯರಿಗೂ ಪ್ರಾಕ್ಟೀಸ್ ಮತ್ತು ಅಟೆನ್ಷನ್ ಮಸ್ಟ್ ಅಂಡ್ ಶುಡ್ ಅಂದಮೇಲೆ ನಾವು ನಿನ್ನೆ ಮೊನ್ನೆ ಬಂದಿರೋ ನಮಗಿದು ಪ್ರಾಕ್ಟೀಸ್ ಮತ್ತು ಅಟೆನ್ಷನ್ ಕಡೆಗೆ ಗಮನ ಇಲ್ಲ, ಉಳಿದು ಎಲ್ಲ ಸೇವೆ ಮಾಡ್ತೀವಿ ಅಣ್ಣವರೇ. ತನು ಮನ ಧನ ಕಂಪ್ಲೀಟ್ ಬಾಬಾನ ಸೇವೆಯೊಳಗಡೆ ನಮ್ಮನ್ನು ನಾವು ಮುಳುಗಿಸ್ಕೊಂಡು ಬಿಟ್ಟಿದ್ದೀವಿ ಅಣ್ಣವರೇ ಅಂದ್ರೆ ಸಫಲತೆ ಸಿಗುತ್ತಾ? ನೋ. ಇದ್ರದ್ದು ಅಷ್ಟು ಅವಶ್ಯಕತೆ ಇಲ್ಲ ಅಂದಿದ್ರೆ ಸ್ವಯಂ ಶಿವ ಪರಮಾತ್ಮನ ಅವತರಣೆಯಾಗಿ ಆಲ್ರೆಡಿ ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಬಂದು ನೆಕ್ಸ್ಟ್ ನಾರಾಯಣ ಆಗುವಂತ ಆತ್ಮ, ಲಕ್ಷ್ಮಿ ಆಗುವಂತ ಆತ್ಮಗಳನ್ನಿಟ್ಟುಕೊಂಡು ಸಾಕ್ಷಾತ್ ಟಾಪ್ ದೇವತೆಗಳಾಗಿರುವ ದಾದಿಗಳ ಜೊತೆ ಇದ್ದುಕೊಂಡು 14 ವರ್ಷ ಯಾಕೆ ಟೈಮ್ ವೇಸ್ಟ್ ಮಾಡ್ತೀವಿ? ಯಾಕೆ ಆ ಒಂದು ಬೆಟ್ಟದಲ್ಲಿ ಕೂತ್ಕೊಂಡು ಇಂಥ ಸಂದೇಶ ಗೊತ್ತಾದ್ರೂ ಕೂಡ ಜಗತ್ತಿಗೆ ತಿಳಿಸ್ಲಿಕ್ಕೆ ಹೋಗಿ ಅಂತ ಹೇಳದೆ ಅವ್ರನ್ನೆಲ್ಲ ಹಿಡಿದಿಟ್ಟುಕೊಂಡು ಅವರಿಗೆ ಒಂದಷ್ಟು ಧಾರಣೆಗಳನ್ನು ಮಾಡಿಸ್ಕೊಂಡು ಈ ಪ್ರಾಕ್ಟೀಸ್ ಅಟೆನ್ಷನ್ ಮಾಡಿಸುವ ಅವಶ್ಯಕತೆ ಏನಿರುತ್ತಾ ಇತ್ತು? ಆದ್ರೆ ಇವತ್ತು ನಾವು ಬರ್ತೀವಿ, ಒಂದು ಕೋರ್ಸ್ ಎಲ್ಲೋ ಯಾರ ಕಡೆಯಿಂದ ತಗೊಳ್ತೀವಿ, ಕೋರ್ಸ್ ಆಯಿತು ಅಂದರೆ ಆಯಿತು, ಒಂದು 4 ದಿನ ಮುರಳಿ ಕ್ಲಾಸಿಗೆ ಅಟೆಂಡ್ ಆಗಿದ್ವಿ, ಒಂದು ತಿಂಗಳನೋ 2 ತಿಂಗಳನೋ ಅಮೃತ ವೇಳೆ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ ಅಂದರೆ ನಮಗೂ ಎಲ್ಲ ಗೊತ್ತ್ರಿ, ಆತ್ಮ ಗೊತ್ತು, ಪರಮಾತ್ಮ ಗೊತ್ತು, 3 ಲೋಕ ಗೊತ್ತು, ಕಲ್ಪವೃಕ್ಷ ಗೊತ್ತು. 7 ದಿನದಲ್ಲಿ ಒಂದು 3ನೇ ಕ್ಲಾಸ್ ಮಗುನು ಕೂಡ ರಿಪೀಟ್ ಮಾಡುತ್ತೆ ಕೋರ್ಸ್, ಅದೇನು ದೊಡ್ಡ ವಿಚಾರ ಅಲ್ಲ. ಅಮೃತ ವೇಳೆಯಲ್ಲಿ ಪಕ್ಷಿಗಳು ಎದ್ದೇಳ್ತವೆ, ನಾವೊಂದು ಸ್ವಲ್ಪ ದಿನ ಎದ್ದು ಬಿಟ್ಟು ನನಗೆಲ್ಲ ಸಿಕ್ಕಿಬಿಟ್ಟಿದೆ, ನಾನೆಲ್ಲ ಮಾಡಿಬಿಡ್ತೀನಿ, ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟು ಬಿಟ್ಟಿದ್ದೀನಿ ನಾನು, ಪಕ್ಕಾ ಬೀಕೆ ಅಂತ ನಮ್ಮನ್ನು ನಾವು ಬೆನ್ನು ತಟ್ಕೊಂಡು ಓಡಾಡ್ತಾ ಹೋದರೆ ಈ ಜನ್ಮ ಮುಗಿದ್ರೂ ಕೂಡ ನಮಗೆ ನಿಜವಾದ ಸತ್ಯದ ಸಾಕ್ಷಾತ್ಕಾರವಾಗಲಿ ಯಥಾರ್ಥವಾದ ಮೂಲ ಸಫಲತೆ ಆಗಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಇದನ್ನು ಲಕ್ಷ್ಯವನ್ನು ಅರ್ಥ ಮಾಡಿಕೊಳ್ತಾರೆ, ಯಾವುದನ್ನು ನಾನು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಯಾವುದರ ಮೇಲೆ ಅಟೆನ್ಷನ್ ಕೊಡಬೇಕು ಅನ್ನುವ ಈ ಸಣ್ಣ ಮಾತುಗಳನ್ನು ಬಿಟ್ಟು ಉಳಿದದ್ದೆಲ್ಲ ದೊಡ್ಡ ದೊಡ್ಡದು ತಿಳ್ಕೊಳ್ಳೋದ್ರಲ್ಲಿ ಬ್ಯುಸಿ ಆದ್ರೂ, ಎಷ್ಟೇ ಸೇವೆಯೊಳಗಡೆ ಬ್ಯುಸಿ ಆದ್ರೂ ಕಷ್ಟ. ಇವತ್ತು ಬಂದು ವಾರ 10 ದಿನ ತಿಂಗಳು ಆಗಿರೋದಿಲ್ಲ, ಬನ್ನಿರಿ, ಇದನ್ನು ಮಾಡಿರಿ, ಅದನ್ನು ಮಾಡಿರಿ, ಈ ಸೇವೆ ಮಾಡಿರಿ, ಆ ಸೇವೆ ಮಾಡಿರಿ, ಕರ್ಮಣ. ವಿಸ್ತಾರದಲ್ಲಿ ಬಂದುಬಿಟ್ಟಿದೆ ಯಜ್ಞ ಇವತ್ತು, ನಾವು ವಿಸ್ತಾರದಲ್ಲಿ ಹೋಗ್ಬಿಟ್ಟಿದ್ವಿ ಸಮಯ ಅನುಸಾರ, ಯಾಕಂದ್ರೆ ಆ ಕೆಪಾಸಿಟಿ ನಮಗಿಲ್ವಾ? ಯಾಕಂದ್ರೆ ಅಥವಾ ದಾದಿಗಳಿಗಿಂತನೂ ಅಥವಾ ಬ್ರಹ್ಮನಿಗಿಂತನೂ ಮಮ್ಮನಿಗಿಂತ ನಾವು ತುಂಬಾ ಸ್ಪೀಡಾ? ನನಗೆ ಅರ್ಥ ಆಗಲ್ಲ.
ಅಂತ ಬ್ರಹ್ಮನಂತ ಬ್ರಹ್ಮನಿಗೆ ಲಕ್ಷ್ಮೀ ನಾರಾಯಣ ಆಗುವಂತವ್ರಿಗೇನೆ ಅಷ್ಟು ಪ್ರಾಕ್ಟೀಸ್ ಬೇಕಾಯಿತು, ದಾದಿಗಳಿಗೆ ಅಷ್ಟು ಪ್ರಾಕ್ಟೀಸ್ ಬೇಕಾಯಿತು. ನೆಕ್ಸ್ಟ್ ಗಾರ್ಡನ್ ಲೆವೆಲ್ ಅಲ್ಲಿ ಇದ್ದವ್ರನ್ನ 14 ವರ್ಷ ಕೂತ್ಕೊಂಡು ಪ್ರಾಕ್ಟೀಸ್ ಮತ್ತು ಅಟೆನ್ಷನ್ ಕಡೆಗೆ ಗಮನ ಕೊಡ್ಲಿಕ್ಕೆ ಒಂದು ಗರಡಿ ಮಣಿ ತರ ಬೆಟ್ಟದಲ್ಲಿ ಕೂತ್ಕೊಂಡವರು ಏಕಾಂತವಾಗಿ ತಪಸ್ಸು ಮಾಡುತ್ತಾರೆ, ಆಮೇಲೆ ಸೇವೆಗಿಳಿತಾರೆ. ಆದರೆ ನಾವು ಅವ್ರಿಗಿಂತ ನಾವೇನು ದೊಡ್ಡ ಪವರ್ಫುಲ್ ಅನ್ನೋ ರೀತಿಯಲ್ಲಿ ಇವತ್ತು ನಾವು ಬಂದು ಒಂದಷ್ಟು ಕೋರ್ಸ್ ಆಗಿರುತ್ತೆ, ಒಂದೆರಡು ವರ್ಷ ಆಗಿರುತ್ತೆ, ಒಂದಷ್ಟು ಪ್ರಾಕ್ಟೀಸ್ ಮಾಡ್ತಿರ್ತೀವಿ, ಅಷ್ಟರಲ್ಲೇ ನಾನು ಈ ಸೇವೆ ಮಾಡ್ತೀನಿ ಆ ಸೇವೆ ಮಾಡ್ತೀನಿ ಅಂತ. ಅವರು ಮತ್ತು ಅವರು ನಿಮಿತ್ತರು ಕೂಡ ಈಗ ಬನ್ನಿ ಸೇವೆ ಮಾಡಿ, ಫಸ್ಟ್ ಒಂದು ದಿನದ ಮಗುನೋ, 5 ದಿನದ ಮಗುನೋ, 1 ವಾರದ ಮಗುನೋ, 10 ದಿನದ ಮಗು ಬನ್ನಿರಿ ಈ ಸೇವೆ ಮಾಡಿ. ಆ ಸೇವೆ ಯಾಕೆ, ಅವ್ರಿಗೆ ಧಾರಣೆನೂ ಬೇಕಿಲ್ಲ, ಅವ್ರಿಗೆ ಯೋಗನೂ ಬೇಕಿಲ್ಲ, ಅವ್ರಿಗೆ ಕೂತ್ಕೊಂಡು ತಪಸ್ಸು ಮಾಡೋಕ್ಕೂ ಆಗಲ್ಲ. ಸೇವೆ ಕೊಟ್ಟರೆ ಮಾಡಿಕೊಂಡು ಖುಷಿಯಾಗಿ ಹೋಗ್ಬಿಡ್ತಾರೆ. ಇವರಿಗೆ ಸೇವೆ ಬೇಕು, ಅವರಿಗೆ ಖುಷಿ ಬೇಕು. ಹಾಗಂತ ನಾನು ಇಲ್ಲಿ ಯಾರನ್ನೂ ಟೀಕೆ ಅಲ್ಲ, ಇದು ಯಥಾರ್ಥ ಅರ್ಥ ಮಾಡ್ಕೊಳ್ಳೇಬೇಕು. ನಾವು ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಬ್ರಹ್ಮನಿಗಾಗದೇ ಇರೋದು, ಮಮ್ಮನಿಗಾಗದೇ ಇರೋದು, ದಾದಿಗಳಿಗಾಗದೇ ಇರೋದು ನಮಗಾಗ್ಬಿಡುತ್ತಾ? ಈ ಸತ್ಯ ಅರ್ಥ ಮಾಡ್ಕೊಳ್ಬೇಕು, ಕೂತ್ಕೊಳ್ಬೇಕು, ಒಂದೊಂದು ಪಾಯಿಂಟನ್ನು ಆಳದಲ್ಲಿ ಇಳಿಬೇಕು. ಯಾವುದು ಇಡೀ ಒಂದು ಬ್ರಾಹ್ಮಣ ಜನ್ಮದ ಸಾರ ಏನು, ಲಕ್ಷ್ಯ ಏನು, ನಾನು ಏನು ಮಾಡಬೇಕು ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿಯಾಗಿ. ನಾನು ಮಾಡದಿರೋ ಉಳಿದದ್ದೆಲ್ಲವನ್ನ ಮಾಡಲಿಕ್ಕೆ ಬೇಕಾದಷ್ಟು ಜನದರ ಸೇವೆ. ನಾನು ಮಾಡಿಲ್ಲ ಅಂದ್ರೆ ನಿಂದ್ರಲ್ಲ. ತನು ಮನ ಧನ ಇವೆಲ್ಲ ಸೇವೆಗಳು, ನಾನಿಲ್ಲ ಅಂದ್ರೆ ಇನ್ನ ಕೋಟಿ ಕೋಟಿ ಜನ ಇದ್ದಾರೆ ಮಾಡಲಿಕ್ಕೆ. ಅದೇನು ನಿಂದಿರೋದಿಲ್ಲ, ಯಜ್ಞ ನಿಂದಿರೋದಿಲ್ಲ, ಸೇವೆ ನಿಂದಿರೋದಿಲ್ಲ, ಪರಿವರ್ತನೆ ನಿಂದಿರೋದಿಲ್ಲ, ಆಗತ್ತೆ. ಆದರೆ ಎಲ್ಲರನ್ನೂ ಮಾಡಲಿಕ್ಕೆ ಎಲ್ಲರೂ ಇದ್ದಾರೆ, ಆದರೆ ಅಭ್ಯಾಸ ಮತ್ತು ಗಮನವನ್ನು ಯಾರೋ ಮಾಡಿಬಿಡ್ತಾರೆ ನನಗೆ ಪ್ರಾಪ್ತಿ ಸಿಗುತ್ತೆ. ಇಲ್ಲ, ಮಸ್ಟ್ ಅಂಡ್ ಶುಡ್ ನನ್ನ ಒಂದು ಸ್ವಪರಿವರ್ತನೆಯನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನೇ ಮಾಡ್ಕೊಳ್ಬೇಕು. ಜಗತ್ ಪರಿವರ್ತನೆ ಮಾಡಲಿಕ್ಕೆ ಕೋಟಿ ಕೋಟಿ ಆತ್ಮರು ಇರಬಹುದು, ಆದರೆ ಸ್ವಪರಿವರ್ತನೆ ಮಾಡಲಿಕ್ಕೆ ಯಾರಿದ್ದಾರೆ? ಸ್ವಸಂಸ್ಕಾರವನ್ನು ಇಮರ್ಜ್ ಮಾಡ್ಕೊಳ್ಳೋದಕ್ಕೆ ಯಾರು ಬರಬೇಕು? ಇದನ್ನು ನಾನೇ ಮಾಡಬೇಕು. ನನ್ನ ಬಿಟ್ಟರೆ ಇನ್ನೊಬ್ರು ಈ ಕೆಲಸವನ್ನು ಯಾರು ಸ್ವಯಂ ಪರಮಾತ್ಮನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಸ್ಮೃತಿಯನ್ನು ಕೊಡಬಹುದು, ಜ್ಞಾನವನ್ನು ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಸಮಯವನ್ನು ಕೊಟ್ಟಿದ್ದಾರೆ, ಕೋರ್ಸ್ ಮಾಡ್ತಿದ್ದಾರೆ, ಕೋರ್ಸ್ ಕೊಟ್ಟಿದ್ದಾರೆ. ಆದರೆ ಪ್ರಾಕ್ಟೀಸ್ ಅಟೆನ್ಷನ್ ನಾವೇ ಇಟ್ಕೋಬೇಕಾಗತ್ತೆ. ಅದಕ್ಕೆ ನಾವು ಕೂಡ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ಅನ್ನುವ ಸ್ಮೃತಿ ಪ್ರಾಕ್ಟೀಸ್ ಮಾಡಬೇಕು. ನನ್ನ ತಂದೆ ಪರಮಾತ್ಮ, ನನ್ನ ತಂದೆ ಪರಮಾತ್ಮ, ನಾನು ಪರಮಾತ್ಮನ ಮಗು, ಪರಮಾತ್ಮನ ಮಗು, ಪರಮಾತ್ಮನ ಮಗು, ಪರಮಾತ್ಮನ ಮಗು, ಪರಮಾತ್ಮನ ಮಗು, ಪರಮಾತ್ಮನ ಮಗು, ಇದು ಪ್ರಾಕ್ಟೀಸ್ ಮಾಡಬೇಕು. ನಾನು ಪರಮಧಾಮ ನಿವಾಸಿ, ಪರಮಧಾಮ ನಿವಾಸಿ, ಪರಮಧಾಮ ನಿವಾಸಿ, ಪರಮಧಾಮ ನಿವಾಸಿ, ಪರಮಧಾಮ ನಿವಾಸಿ, ಇದು ಪ್ರಾಕ್ಟೀಸ್ ಮಾಡಬೇಕು. ನಾನು ಪಾತ್ರಧಾರಿ, 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 ಪಾತ್ರಧಾರಿ ಅಂತ ಸಾಕ್ಷಿತನವನ್ನು ಪ್ರಾಕ್ಟೀಸ್ ಮಾಡಬೇಕು. ನಾನು ವಾಪಸ್ ಮನೆಗೆ ಹೋಗಬೇಕು, ಮನೆಗೆ ಹೋಗಬೇಕು, ಮನೆಗೆ ಹೋಗಬೇಕು, ಮನೆಗೆ ಹೋಗಬೇಕು, ಮನೆಗೆ ಹೋಗಬೇಕು, ಮನೆಗೆ ಹೋಗಬೇಕು, ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ಅಂತಂದ್ರೆ ಇಲ್ಲಿಯ ತನಕ ನಾವೇನು ಅನ್ಕೊಂಡಿದ್ವಿ, ಇಲ್ಲೇ ಉಳ್ಕೊಳ್ಳೋರು, ಈ ದೇಹ ನಾನು, ಈ ಸಂಬಂಧಿಕರು ನನ್ನವರು, ಈ ಸಂಪತ್ತು ನಂದು, ನನಗಿದೇ ಪ್ರಪಂಚ, ಈ ಸ್ಮೃತಿಗಳನ್ನ ಪ್ರಾಕ್ಟೀಸ್ 2,500 ವರ್ಷಗಳಿಂದ ಮಾಡಿಬಿಟ್ಟಿದ್ವಿ. ಬಲೆ ಮೂಲ ನನ್ನ ಆತ್ಮನೇ ಆಗಿದ್ರು, ನನ್ನ ತಂದೆ ಪರಮಾತ್ಮನೇ ಆಗಿದ್ರು, ನನ್ನ ಮನೆ ಪರಮಧಾಮವೇ ಇದ್ರು, ಸ್ವಧರ್ಮ ಶಾಂತಿ ಆಗಿದ್ರು, ನಾನು ಪಾತ್ರ ಮಾಡಲಿಕ್ಕೆ ಬಂದಿದ್ರು ಕೂಡ ಈ ಸ್ಮೃತಿ ಮರ್ಜ್ ಆಗೋಗಿತ್ತು, ಮರೆತು ಹೋಗಿತ್ತು. ಅದಕ್ಕೆ ಆ ಸ್ಮೃತಿಯನ್ನು ಪರಮಾತ್ಮ ಕೊಡ್ತಾರೆ, ಆದರೆ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಇಮರ್ಜ್ ಮಾಡಿಕೊಳ್ಳೋದು ಕೆಲಸ ಪರಮಾತ್ಮನೂ ಮಾಡೋಕ್ಕಾಗಲ್ಲ, ನಾವು ಮಾಡಬೇಕು.
ನಾವು ಮಾಡಬೇಕು ಇದನ್ನೇ ರಾಜಯೋಗ ಅಂತ ಕರೆಯೋದು. ಮತ್ತೇನಲ್ಲ, ನಾನು ಬ್ರಾಹ್ಮಣನಾಗಿ ನನ್ನ ಮೂಲ ಆತ್ಮದ ಸ್ವಸ್ವರೂಪದ ಸ್ಮೃತಿಯನ್ನ ಇಮರ್ಜ್ ಮಾಡಿಕೊಳ್ಳೋದು, ಇದೇ ನನ್ನ ಕೆಲಸ. ಬ್ರಾಹ್ಮಣರಿಗೆ ಬೇರೆ ಕೆಲಸ ಇಲ್ಲ, ನನ್ನ ಮೂಲ ಆತ್ಮದ ಸ್ವರೂಪವನ್ನ ಇಮರ್ಜ್ ಮಾಡಿಕೊಳ್ಳೋದು, ಆ ಸ್ವರೂಪದಲ್ಲಿ ಸದಾಕಾಲ ಇರುವಂತೆ ಗಮನ ಅಟೆನ್ಷನ್ ಕೊಟ್ಟುಕೊಳ್ಳೋದು. ಇದೆರಡೇ ಮಾಡಬೇಕು. ಸ್ಮೃತಿ ಪರಮಾತ್ಮ ಕೊಟ್ಟಿದ್ದಾರೆ, ಆ ಸ್ಮೃತಿಯನ್ನ ಸದಾ ನೆನಪಿಟ್ಟುಕೊಳ್ಳುವ ಪ್ರಾಕ್ಟೀಸ್, ಆ ಸ್ವರೂಪದಲ್ಲಿ ಸದಾ ಬರುವಂತಹ ಅಟೆನ್ಷನ್, ಈ ಎರಡನ್ನ ಮಾತ್ರ ನಾವು ಮಾಡಬೇಕು. ಇದು ನಾನು ಬಿಟ್ಟರೆ ಇನ್ಯಾರೂ ಮಾಡೋಕ್ಕಾಗಲ್ಲ, ಮತ್ತು ಇದನ್ನು ಬಿಟ್ಟು ಬೇರೆ ಏನು ಮಾಡಿದರೂ ಕೂಡ ಉಪಯೋಗ ಇಲ್ಲ. ಅದಕ್ಕೆ ಸ್ವಯಂ ತಮ್ಮ ಸೇವೆಯನ್ನು ತಾವು ಮಾಡಿಕೊಳ್ಳದಿರ, ತಮ್ಮ ಬಗ್ಗೆ ಅಟೆನ್ಷನ್ ಕೊಡದಿರ, ತಮ್ಮ ಸ್ಮೃತಿಯಲ್ಲಿ ಅಭ್ಯಾಸ ತಾವು ಬರದಿರ, ಆದರೆ ಎಷ್ಟೇ ಸೇವೆ ಮಾಡ್ತೀನಿ ಅಂದರೆ ಅದರಲ್ಲಿ ಸಫಲತೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿನೇ ಯಾಕೆ ನಾನು ಪ್ರತಿ ಕ್ಲಾಸಲ್ಲೂ ಕೂಡ ಆತ್ಮಕ್ಕೆ ಅಟೆನ್ಷನ್ ಕೊಡೋದಾಗಲಿ, ಸ್ಮೃತಿ ನಾನು ಸಾರದಲ್ಲಿ ಇರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಮೇನ್ ನಾವು ಬ್ರಾಹ್ಮಣರಾದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಮರೆತು ಉಳಿದದ್ದು ಎಲ್ಲ ಮಾಡಬರು ಬೇಕಾದಷ್ಟು ಜನ ಇದ್ದಾರೆ. ಅದರಿಂದ ಸಕ್ಸಸ್ ಸಿಗೋದಿಲ್ಲ. ನಮಗೆ ಹೊರಗಿನ ಯಾವುದೇ ರೀತಿಯ ಸಕ್ಸಸ್ಗಳು ಬೇಕಿಲ್ಲ, ಮಾನ್ಶಾನ್ಗಳು ಬೇಡ, ಯಾರು ನಮ್ಮನ್ನು ಗುರುತಿಸೋದು ಬೇಡ, ನಾವೇನು ದೊಡ್ಡ ಪೊಸಿಷನಲ್ಲಿ ಹೋಗಿ ಕೂತ್ಕೊಳ್ಳೋದು ಬೇಕಾಗಿಲ್ಲ. ಇವೆಲ್ಲವೂ ನಾಳೆ ಬಿದ್ದೋಗೋದು, ಬಿಟ್ಟೋಗೋದು, ಇಲ್ಲೇನೋ ದೊಡ್ಡ ಸೇವೆ ಮಾಡಿ ಏನೋ ಭಾಗ್ಯ ಬೆಳಗಿಸ್ಕೊಂಡು ಬಿಡ್ತೀನಿ ಅನ್ನೋ ಭರದಲ್ಲಿ ಮೂಲ ಸ್ಮೃತಿಯನ್ನು ಬಿಟ್ಟು, ಮೂಲ ಪ್ರಾಕ್ಟೀಸನ್ನು ಬಿಟ್ಟು, ಮೂಲ ಅಟೆನ್ಷನನ್ನು ಬಿಟ್ಟು ತುಂಬ ವಿಸ್ತಾರದಲ್ಲಿ ಹೋಗಿ ಮಾನ್ಶಾನದಲ್ಲಿ ಬಂದು ಕೂತ್ಕೊಂಡ್ಬಿಟ್ವಿ ಅಂದರೆ ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಹೇಳ್ಕೊಂಡಂಗೆ. ಅದಕ್ಕೆ ಸಾವಿರ ವಿಘ್ನಗಳು ಬಂದ್ರೂ, ಎಷ್ಟೇ ಅವಮಾನಗಳಾದ್ರೂ, ನೀವೆಷ್ಟೇ ಸೇವೆ ಮಾಡಿ ಗುರುತಿಸಿಲ್ಲ ಅಂದ್ರೂ, ಗುಪ್ತವಾಗಿದ್ರೂ ನಿಮಗೇನು ನಷ್ಟ ಇಲ್ಲ. ಆದರೆ ಇದನ್ನು ಮಾತ್ರ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು. ನನ್ನ ಆತ್ಮ, ನನ್ನ ಆತ್ಮ, ನನ್ನ ಆತ್ಮ, ನನ್ನ ಆತ್ಮ, ನನ್ನ ಆತ್ಮ ಅನ್ನುವ ಸ್ಮೃತಿಯ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಆ ಸ್ವಧರ್ಮ ಶಾಂತಿಯ ಸ್ವರೂಪದಲ್ಲಿ ಸ್ಥಿತನಾಗುವಂತಹ ಅಟೆನ್ಷನ್ ಸದಾ ಕೊಡಬೇಕು. ಯೋಗ ಅಂತಂದ್ರೆ ಬೇರೆ ಏನೂ ಇಲ್ಲ, ಸ್ಮೃತಿ ಸ್ವರೂಪ, ಸ್ಮೃತಿ ಸ್ವರೂಪ. ಸ್ಮೃತಿ ಅಂದರೆ ಪ್ರಾಕ್ಟೀಸ್, ಸ್ವರೂಪ ಅಂದರೆ ಅಟೆನ್ಷನ್. ನಾನು ಬ್ರಾಹ್ಮಣ ಆತ್ಮ, ನಾನು ದಿವ್ಯ ಆತ್ಮ ಪಾತ್ರದ ಸ್ಮೃತಿಗಳು, ಆದರೆ ಮೂಲ ನನ್ನ ಆತ್ಮ ಪರಮಾತ್ಮ ಪರಮಧಾಮ ನಿವಾಸಿ ಎನ್ನುವ ಈ ಸ್ಮೃತಿಗಳಲ್ಲಿ ಸದಾಕಾಲ ಇರಬೇಕು ಅಂದರೆ ಅದು ಪ್ರಾಕ್ಟೀಸ್ ಆಗಬೇಕು. ಇಲ್ಲಿಯ ತನಕ ನನ್ನನ್ನು ನಾನು ವಿಕಾರಿ, ವಿಕಾರಿ, ಪಾಪಿ, ನೀಚ, ವಿನಾಶಿ, ಭಯ, ಚಿಂತೆ, ದುಃಖ, ಅಶಾಂತಿಯಲ್ಲಿ ಮುಳುಗಿದ್ದವನಿಗೆ ಸ್ವಯಂ ಪರಮಾತ್ಮ ಬಂದು, ಮಗು ನೀನು ಚಿರಂಜೀವಿ, ಪರಮಾತ್ಮನ ಸಂತಾನ, ನೀನೊಂದು ಚೈತನ್ಯ, ಪರಮಧಾಮ ನಿವಾಸಿ, ಸ್ವಧರ್ಮವೇ ಶಾಂತಿ, ನೀನು ಏನನ್ನೂ ಹುಡುಕುವ ಅವಶ್ಯಕತೆ ಇಲ್ಲ, ನಿನ್ನೊಳಗಡೆ ಎಲ್ಲವೂ ಇದೆ ಅನ್ನುವಂಥ ಒಂದು ಶ್ರೇಷ್ಠ, ಒಂದು ನಿರ್ಭಯವಾದ, ನಿಶ್ಚಿಂತವಾದ, ನಿತ್ಯಾನಂದವಾದ, ನಿರಂಜನವಾದ ಸ್ಮೃತಿಯನ್ನು ಪರಮಾತ್ಮ ಕೊಟ್ಟಿದ್ದಾರೆ. ಆ ಸ್ಮೃತಿಯನ್ನು ಕೊಟ್ಟರು ಕೂಡ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಅದು ಮರ್ತು ಹೋಗುತ್ತೆ. ಈಗ ಚಾಬಿ ಕೊಟ್ಟರು ಕೂಡ ಅದನ್ನು ಉಪಯೋಗಿಸಿಲ್ಲ ಅಂತಂದರೆ ಲಾಕ್ ಎಲ್ಲಿ ಓಪನ್ ಆಗ್ತವೆ, ಏನು ಉಪಯೋಗ ಆಗೋದಿದೆ? ಹಾಗೆ ಸ್ಮೃತಿಯ ಚಾವಿಯನ್ನು ಕೊಟ್ಟಿದ್ದಾರೆ, ಅದನ್ನು ತಿರುಗಿಸ್ತಾ ಇರಬೇಕು, ತಿರುಗಿಸ್ತಾ ಇರಬೇಕು, ತಿರುಗಿಸ್ತಾ ಇರಬೇಕು, ಇಲ್ಲ ರಸ್ಟ್ ಹಿಡಿದೋಗುತ್ತೆ ಅದು. ಹಾಗೆ ಯೋಗದ ಎಣ್ಣೆಯನ್ನು ಆಗ್ತಾ 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 ಇರಬೇಕು, ಅದಕ್ಕೆ ಸ್ಮೃತಿಯ ಎಣ್ಣೆಯನ್ನು ಬಿಡ್ತಾ ಇರಬೇಕು. ಅದಕ್ಕೆ ನನ್ನ ಆತ್ಮ 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 ಆತ್ಮ, ಇದು ಪ್ರಾಕ್ಟೀಸ್. ಆತ್ಮ ಆಗಿ ಆತ್ಮದ ಆನಂದದಲ್ಲಿ, ಆತ್ಮದ ಸ್ವಧರ್ಮದ ಸ್ವರೂಪದಲ್ಲಿ ಬಂದು ಸದಾಕಾಲ ಅದೇ ಸ್ಥಿತಿಯಲ್ಲಿದ್ದು ಸೇವೆ ಮಾಡಬೇಕು ಅಂತಂದರೆ ಅದರ ಕಡೆಗೆ ಅಟೆನ್ಷನ್ ಕೊಡಬೇಕು. ನಾನು ಆಡುವ ಮಾತು, ಮಾಡುವ ಯೋಚನೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಸಫಲತೆ ಪಡಿಬೇಕು ಅಂತಂದರೆ ಅಟೆನ್ಷನ್. ನಾನು ಆತ್ಮದ ಸ್ಮೃತಿ ಮತ್ತು ಸ್ವರೂಪನಾಗಿ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೇನೆ. ವಾಣಿ ಸೇವೆ ಆಗಿರ್ಬೋದು, ಮನಸಾ ಸೇವೆ ಆಗಿರ್ಬೋದು, ಕರ್ಮಣಾ ಸೇವೆ ಆಗಿರ್ಬೋದು, ತನುವಿನ ಧನದ ಯಾವೆಲ್ಲ ರೀತಿಯ ಸೇವೆಗಳೇ ಆಗಿದ್ರೂ ಸಹ ಒಂದು ಅಲ್ಲಿ ಸ್ಮೃತಿ ಇರಬೇಕು, ಎರಡನೇದು ಸ್ವರೂಪದಲ್ಲಿ ಬಂದಿರಬೇಕು. ಆಗ ನೀವು ಮಾಡುವ ಪ್ರತಿಯೊಂದು ಸೇವೆ ಅಲ್ಲಿ ನಿಮಗೂ ಕೂಡ ಲಾಭ ಇದೆ, ಅನ್ಯ ಆತ್ಮರಿಗೂ ಲಾಭ ಆಗುತ್ತೆ.
ಇದನ್ನೇ ಸಫಲತಾ ಮೂರ್ತಿ ಭವ ಅಂತ ವರದಾನ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮೂಲ ಉದ್ದೇಶವನ್ನು ಮರೆಯೋದು ಬೇಡ. ಈ ದಿನ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಕೂಡ ನನ್ನ ಆತ್ಮ ಆತ್ಮ ಅನ್ನುವ ಯಾವ ಒಂದು ಅಭ್ಯಾಸವನ್ನು ಪ್ರಜಾಪಿತ ಬ್ರಹ್ಮಾರವರು ಅಷ್ಟು ಸೀರಿಯಸ್ ಆಗಿ ಮಾಡಿದ್ರು, ಯಾವ ಮಮ್ಮಾರವರು ಜಗದಂಬ ಸರಸ್ವತಿಯವರು ಹಗಲು ರಾತ್ರಿ ಮಧ್ಯರಾತ್ರಿ 2 ಗಂಟೆ ಎದ್ದು ಕೊಟ್ಟುಕೊಂಡು 1 ಗಂಟೆ ಎದ್ದು ಕೊಟ್ಟುಕೊಂಡು ಇಡೀ ರಾತ್ರಿಯೆಲ್ಲ ಇಡೀ ದಿನವೆಲ್ಲ 7 ದಿನಗಟ್ಟಲೆ ಬಟ್ಟೆಯಲ್ಲಿ ಕೂತ್ಕೊಂಡು 14 ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಅಂದ್ರೆ ಪ್ರಾಕ್ಟೀಸ್ ಅಷ್ಟೇ. ಆತ್ಮದ ಇಮರ್ಜ್ ಮಾಡಿಕೊಂಡ್ರು, ಪರಮಧಾಮದ ಇಮರ್ಜ್ ಮಾಡಿಕೊಂಡ್ರು, ಪರಮಾತ್ಮನನ್ನ ಇಮರ್ಜ್ ಮಾಡಿಕೊಂಡ್ರು, ಬ್ರಾಹ್ಮಣ ಸತ್ವವನ್ನ ಇಮರ್ಜ್ ಮಾಡಿಕೊಂಡ್ರು. ಆ ಇಮರ್ಜ್ ಮಾಡಿಕೊಳ್ಳೋದಕ್ಕೆ ಈ ಸ್ಮೃತಿಯನ್ನು ಮತ್ತೆ 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 ನೆನಪಿಟ್ಟುಕೊಳ್ಳುವಂಥ, ಅದನ್ನು ನೆನಪಿಸಿಕೊಳ್ಳುವಂಥ ಪ್ರಾಕ್ಟೀಸ್, ಇದನ್ನೇ ರಾಜ್ಯೋಗ. ಅದಕ್ಕೆ ಬಾಬಾ ಸರಳ ಭಾಷೆಯಲ್ಲಿ ಇದನ್ನು ನೆನಪು ಸಹಜ ರಾಜ್ಯೋಗ, ಇದು ಸಹಜವಾಗಿರುವಂಥದ್ದು, ಜಸ್ಟ್ ನೆನಪು ಮಾಡಿಕೊಳ್ಳಿ ಅಂತ. ಆ ನೆನಪು ಮಾಡಿಕೊಂಡ ಮೇಲೆ ಅದರ ಸ್ವರೂಪದಲ್ಲಿ ಬರಬೇಕು. ಬರೀ ಇದು ಗಿಳಿ ಪಂಟ ಕಂಠಪಾಠ ಥರ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಜಪ ಮಾಡಿದ ಥರ ಮಾಡಬಾರ್ದು. ಆ ಸ್ವರೂಪದಲ್ಲಿ ನೀವು ಬರಬೇಕು. ಬರೀ ಇಲ್ಲಿ ಶಾಸ್ತ್ರ ಓದಿದಂಗೆ ಮಂತ್ರ ಹೇಳದಂಗೆ ಬರೀ ನೀವು ನನ್ನ ಆತ್ಮ ನನ್ನ ತಂದೆ ಪರಮಾತ್ಮ ಅಂತ ಹೇಳ್ಕೊಂಡು ಕೂಡುವುದಲ್ಲ, ಅದರ ಸ್ವರೂಪ ಆಗಿದ್ದೀರಾ. ಆತ್ಮ ಅಂದರೆ ಒಂದು ಒಳೆಯುವ ನಕ್ಷತ್ರದ ಹಾಗೆ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದೀರಾ. ಪರಮಶಾಂತಿಯ ಕಿರಣಗಳನ್ನು ಹರಡಿಸುವ ಒಂದು ಜ್ಯೋತಿಯ ಥರ ನಿಮ್ಮನ್ನು ನೀವು ಭಾವಿಸ್ತಾ ಇದ್ದೀರಾ. ಸ್ವಧರ್ಮ ಶಾಂತಿಯ ಕುಂಡದಂತೆ ನಿಮ್ಮನ್ನು ನೀವು ಅನುಭವ ಮಾಡ್ತಿದ್ದೀರಾ ಅಂದರೆ ಸ್ವರೂಪ. ಬರೀ ಥಿಯರಿ ಇಲ್ಲ, ಇಲ್ಲಿ ಪ್ರಾಕ್ಟಿಕಲ್ ಜೊತೆ ಜೊತೆಗೆ ಆಗಬೇಕು. ಸ್ಮೃತಿ ಸ್ವರೂಪ, ಸ್ಮೃತಿ ಅನ್ನೋದು ಥಿಯರಿ, ಸ್ವರೂಪ ಅನ್ನೋದು ಪ್ರಾಕ್ಟಿಕಲ್. ಈ ಎರಡನ್ನೂ ಒಟ್ಟಿಗೆ ಮಾಡಿಕೊಂಡಾಗ ಇದನ್ನೇ ಪ್ರಾಕ್ಟೀಸ್ ಮತ್ತು ಅಟೆನ್ಷನ್ ಅಂತ ಕರೀತಾರೆ. ಈ ಸ್ವರೂಪ ಸ್ಮೃತಿ ಸ್ವರೂಪರಾಗಿ ನೀವು ಪ್ರತಿಯೊಂದು ಸೇವೆಯನ್ನು ಮಾಡಿ ಆಗ ಸಫಲತಾ ಮೂರ್ತರಾಗ್ತೀರಿ ಅಂತ ಹೇಳಿದ್ದಾರೆ. ಇವತ್ತು ಇಡೀ ದಿನ ಇನ್ನು ಮುಂದೆ ಕೊನೆ ಕ್ಷಣದವರೆಗೂ ಕೂಡ ಈ ಅಭ್ಯಾಸ ಸ್ಮೃತಿ ಸ್ವರೂಪ ಥಿಯರಿ ಪ್ರಾಕ್ಟಿಕಲ್ ಇದೆರಡು ನೆನಪಿಟ್ಕೊಳ್ಳೋಣ. ಇಡೀ ದಿನ ಇದರ ಅಟೆನ್ಷನ್ನಲ್ಲಿ ಇದ್ದು ಈ ವರದಾನವನ್ನು ಇವತ್ತು ನಾವು ಪ್ರಾಪ್ತಿ ಮಾಡಿಕೊಂಡು ನಮ್ಮ ಬತ್ತಳಿಕೆಯಲ್ಲಿ ಈ ಒಂದು ಹೊಸ ವರದಾನದ ಅಸ್ತ್ರವನ್ನು ಇಟ್ಟುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ ಓಂ ಶಾಂತಿ.